ಅವತಾರ ಪುರುಷನಾಗಿ ಬಂದು ಈಗಾಗಲೇ ಏನು ಮಾಡಿದ್ದವು ಏನು ಆಗುತ್ತಾ ಇದ್ದು ಅಂತ ಎಲ್ಲ ಸಮಾವೇಶ ಬಂದವರಿಗೆ ಗೊತ್ತಿರುವಂತಹ ವಿಚಾರ. ಇಲ್ಲಿ ಅದೇ ವಿಚಾರ ಚರ್ವಚರ್ವಚರ್ವಳಾಗಿ ಹೇಳಕ್ಕಾಗತ್ತೇ ಇಲ್ಲ. ಆದ್ರೆ ಇವತ್ತು ಸೇರಿದಂತ ಈ ಸಭೆ ಗುರುವಂದನೆ ಹೇಳಿ ಸಂಕಲ್ಪ ನಾವು ಮಾಡಿದ್ವಿ. ಅಮ್ಮ ಗುರುವಂದನೆ ಹೀಗ ಗುರಿಕಾರಕ್ಕೆ ಹೇಳಿಕ್ಕು ಅಪ್ಪಗ ಮನೆ ಹಣ ತಕ್ಕೊಂಡು ಬರಬೇಕು ಹೇಳಿ. ಅಮ್ಮ ಕೆಲವರ ಸಂಶಯ ಮನೆ ಹಣ ಗುರುವಿನ ಮನೆಗೆ ಹೋಗಿ ಕೊಡುವುದು, ಯಾವಾಗಲೂ ರಶೀದಿ ಪುಸ್ತಕ ತಕ್ಕೊಂಡು ಮನೆಗೆ ಬರ್ತಾ ಇದೆಯೋ ಆ ರೀತಿ ಸಾಲದೋ, ಈ ಮನೆ ಹಣ ತಕ್ಕೊಂಡು ಗುರಿಕಾರ ಮನೆ ಮುಂದೆ ಕೊಡಬೇಕೋ, ಈ ರೀತಿ ಎಲ್ಲ ಹಲವು ಸಮಸ್ಯೆ ಸಂಶಯ ಅಂಗೋ ಸ್ವಾಭಾವಿಕವಾಗಿತ್ತು. ಇಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂತ ಹೇಳಿದ್ರೆ ಮೊದಲು ಗುರು ಸಂಕಲ್ಪ ರಾಮಚಂದ್ರಾಪುರ ಮಠ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯರ ಪರಂಪರೆ ಸನಾತನ ಸಿದ್ಧಾಂತ ವೈದಿಕ ಧರ್ಮ ಕುಲ ಪರಂಪರೆ ಗೋತ್ರ ಪ್ರವರ ಎಂತ ಇದ್ದ ಅದೆಲ್ಲ ಯಾವ ರೀತಿ ನಮಗೆ ಬಂತು ಹೇಳಿದ್ರೆ ಅದು ನಾವು ಪಡ್ಕೊಂಡದಲ್ಲ, ನಮ್ಮ ಪರಂಪರೆಯ ಹಿನ್ನೆಲೆ ಅಂತ ನಾವು ಬಂದ ದಾರಿ ಅಂತ ನಾವು ತಿಳ್ಕೊಳಕಾದ ನಮ್ಮೆಲ್ಲ ಧರ್ಮ. ಇಲ್ಲಿ ನಾವು ಆಲೋಚನೆ ಮಾಡಕಾದ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಪ್ರಪಂಚದಾದ್ಯಂತ ಬ್ರಹ್ಮಾಂಡಕ್ಕೆ ಸರ್ವ ಶ್ರೇಷ್ಠ ಸನಾತನ ಧರ್ಮ ವೈದಿಕ ಧರ್ಮ ಮನುಷ್ಯನ ಸರ್ವತೋಮುಖದ ಅಭಿವೃದ್ಧಿಯ ಏಕೈಕವಾದಂತಹ ವ್ಯವಸ್ಥೆ ವೈದಿಕ ಧರ್ಮ, ಸರ್ವೇ ಜನ ಸುಖಿನೋ ಭವಂತು ಎಂಬಂತಹ ಸಿದ್ಧಾಂತ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದ ಏಕೈಕ ಧರ್ಮ ನಮ್ಮ ವೈದಿಕ ಧರ್ಮ. ಅಂತಹ ವೈದಿಕ ಧರ್ಮ ಗುರುಕುಲದ ವ್ಯವಸ್ಥೆ ಯಾವ ರೀತಿ ಇದ್ದ ನಮ್ಮ ಭಾರತೀಯ ಭರತ ಮುನಿಗಳ ಮೂಲಕ ಇರುವಂತಹ ಶ್ರೇಷ್ಠವಾದಂತಹ ಶಿಷ್ಯ ಬಾಂಧವರ ಮೂಲಕ ಅನೇಕ ಗುರುಕುಲಗಳು ನರಂದ ತಕ್ಷಶಿಲೆಯಂತಹ ಶ್ರೇಷ್ಠವಾದಂತಹ ಸಿಂಹದ ಮರಿಗಳಂತಹ ಶ್ರೇಷ್ಠ ಪಾಂಡಿತ್ಯ ಪ್ರವರಗಳನ್ನು ಉಂಟು ಮಾಡುವಂತಹ ಶ್ರೇಷ್ಠ ಪರಂಪರೆ ಕಾಲಘಟ್ಟದಲ್ಲಿ ಕಾಲದ ರೀತಿಯಲ್ಲಿ ಹೇಗೆ ಭೌತಿಕವಾದಂತಹ ವ್ಯವಸ್ಥೆಗೆ ಜೀರ್ಣವಾಗುತ್ತಾ ಇರ್ತದೋ ಅದೇ ರೀತಿಯಲ್ಲಿ ವೈದಿಕ ಪರಂಪರೆ ಜೀರ್ಣವಾಗುತ್ತಾ ಬಂದು 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 ಶಾಲೆಗಳಲ್ಲಿ ಶಿಕ್ಷಣ ಪದ್ಧತಿ ಹೇಗೆ ನಮ್ಮ ಬ್ರಿಟಿಷರ ಮೂಲಕವಾಗಿ ನಮ್ಮ ಗುಲಾಮಗಿರಿಗೆ ಬಂತೋ ಆಗ ಎಲ್ಲ ವ್ಯವಸ್ಥೆಯನ್ನು ಗುಲಾಮಗಿರಿಗೆ ತಂದು ಕಾಲಡಿಗೆ ತಳ್ಳಿದಾಗ ಒಂದು ವ್ಯವಸ್ಥೆ ಶಿಕ್ಷಣ ಪದ್ಧತಿಯಲ್ಲಿ ಮಾತ್ರ ನಮ್ಮ ಶ್ರೇಷ್ಠವಾದ ಪರಂಪರೆ ಇಲ್ಲಿರುವಂತಹ ಸಿಂಹದ ಮರಿಗಳಂತ ಮುತ್ಸದ್ದಿಗಳು ಹಿರಿಯರು ತಜ್ಞರು ವಿಜ್ಞಾನಿಗಳು ಪಂಡಿತರು ಈ ರೀತಿ ಪುಂಖಾನುಪುಂಖವಾಗಿ ಬರ್ತಾ ಇದ್ದಾರೆ. ಆ ಶಿಕ್ಷಣದ ಬುದ್ಧಿಮತ್ತೆಯಲ್ಲಿ ಇವರಿಗೆ ಸಮಾನವಾದಂತಹ ಬುದ್ಧಿಮತ್ತೆ ಇರುವಂತಹ ವ್ಯಕ್ತಿಗಳು ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಸಾರಿ ಸಾರಿ ವೈಜ್ಞಾನಿಕವಾಗಿ ಒಪ್ಪಿದಂತಹ ಸತ್ಯ. ಇಷ್ಟು ಸತ್ಯವಂತ ಇರುವಂತಹ ವಿಚಾರ ಹೀಗಿರುವಂತ ಈ ಪರಂಪರೆ ಎಲ್ಲಿಂದ ಬರ್ತಾ ಇದೆ? ಬಾಕಿ ಇರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಗುಲಾಮಗಿರಿಗೆ ತಂದಾಯ್ತು. ಈ ಒಂದು ವ್ಯವಸ್ಥೆ ಗುಲಾಮಗಿರಿಗೆ ಯಾಕೆ ತರ್ಲಿಕ್ಕೆ ಆಗುವುದಿಲ್ಲ? ಇದನ್ನು ಆಲೋಚನೆ ಮಾಡುವಾಗ ಇಲ್ಲಿ ಅವರು ಕಂಡುಕೊಂಡ ಸತ್ಯ ಶ್ರೇಷ್ಠವಾದಂತಹ ಗುರುಕುಲಗಳಲ್ಲಿ ಅವರ ಜೀವನ ಪದ್ಧತಿ ಹೇಗೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎಂಬಂತೆ ಈ ಪ್ರಕೃತಿಯಲ್ಲಿ ಹುಟ್ಟಿ ಬಂದಂತಹ ಪ್ರಕೃತಿಯ ಅಣುರೇಣು ತ್ರಿಣಕಾಷ್ಟಗಳಲ್ಲಿ ಭಗವಂತನಿದ್ದಾನೆ ಎಂಬ ಸಂಕಲ್ಪವನ್ನು ತಾವಾಗಿ ಹೊತ್ತುಕೊಂಡು ಈ ಭೂಮಿಗೆ ಬಂದಾಗ ಭೂಮಿಯಲ್ಲಿ ಸೃಷ್ಟಿಯಾದಾಗ ಭೂಮಿಯಿಂದ ತಾನು ಹೋಗುವುದಕ್ಕಿಂತ ಮೊದಲಾಗಿ ಈ ಮಧ್ಯೆ ನಾವು ಮಲಯಾಳದಲ್ಲಿ ಈ ಇಡವೇಳೆಯಲ್ಲಿ ನಾನು ಮಾಡಬೇಕಾದ ಧರ್ಮ ಎಂಥದ್ದು, ಈ ಭೂಮಿಗೆ ಸಲ್ಲಿಸಬೇಕಾದಂತಹ ನನ್ನ ಧರ್ಮ ಯಾವುದು, ಈ ಪ್ರಪಂಚಕ್ಕೆ ನನ್ನ ಸಲ್ಲಿಸುವ ಧರ್ಮ ಎಂಥದ್ದು, ನನ್ನ ಕುಟುಂಬಕ್ಕೆ ನನ್ನ ಸಮಾಜಕ್ಕೆ ನನ್ನ ಹೆತ್ತವರಿಗೆ ಕೈಹಿಡಿದವರಿಗೆ ನಂಬಿದವರಿಗೆ ಎಲ್ರಿಗೂ ನಾನು ಮಾಡಬೇಕಾದ ಧರ್ಮ ಯಾವುದು, ಇದನ್ನು ಸರ್ವಶ್ರೇಷ್ಠವಾಗಿ ಮಾಡಿ ಜೀವನದಲ್ಲಿ ಮುತ್ತಿನ ಮುಂದಿನ ಪರಂಪರೆಗೆ ಹಾಕಿಕೊಡುವಂತಹ ವ್ಯವಸ್ಥೆ ನಮ್ಮ ಗುರುಕುಲದಲ್ಲಿ ಇತ್ತು. ಆ ಗುರುಕುಲವನ್ನು ಸಮಗ್ರವಾಗಿ ಅಳಿಸಿ ಅದರ ಬುಡ ಸಮೇತ ಬೇರು ಸಮೇತ ಕಿತ್ತು ಹಾಕಿದ್ರೆ ಮಾತ್ರ ಈ ವ್ಯವಸ್ಥೆಯನ್ನು ಲಗಾಡಿ ಮಾಡಲಿಕ್ಕಾಗುತ್ತದೆ ಅಂತ ಸತ್ಯವನ್ನು ಕಂಡುಕೊಂಡವರು ನಮ್ಮ ತಲೆಯಲ್ಲಿ ದುರ್ಬೀಜ ವಿಷ ಬೀಜವನ್ನು ಬಿತ್ತಿ ಮೆಕೋಲೆ ಶಿಕ್ಷಣ ಪದ್ಧತಿ ಇಂಗ್ಲಿಷ್ ವಿದ್ಯಾಭ್ಯಾಸದ ಪದ್ಧತಿ ಪಾಶ್ಚಾತ್ಯ ರೀತಿಯ ಶಿಕ್ಷಣ ಪದ್ಧತಿ ಇದನ್ನು ಶಾಲೆಗಳಲ್ಲಿ ತಂದು ನಾನು ಕೂಡ ಅದನ್ನೇ ಅಳವಡಿಸ್ತಾ ಇರುವುದು. ಈಗ ಅಧ್ಯಾಪಕರಾಗಿ ಅಕ್ರಮ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇರುವುದು. ಆ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಇರುವಂತಹ ಶಿಕ್ಷಣ ಅದು ಸರ್ವತೋಮುಖವಾದ ವಿಕಾಸ ಅಲ್ಲಿ ಖಂಡಿತ ಆಗುವುದಿಲ್ಲ. ಅಧ್ಯಾಪಕರಾಗಿ ಕಿತ್ತುಕೊಂಡೇ ನಾನು ಹೇಳ್ತೇನೆ ಶಾಲೆಗಳಲ್ಲಿ ಇವತ್ತು ಆಗುತ್ತಾ ಇರುವಂತದ್ದು ಕೇವಲ ವ್ಯಾಪಾರಿ ಬುದ್ಧಿಯಲ್ಲಿ ಯಾರಪ್ಪ ನೀನ್ ಯಾಕೆ ಶಾಲೆಗೆ ಹೋಗ್ತಿ, ನೀನ್ ಯಾಕೆ ಆರನೇ ಕ್ಲಾಸಲ್ಲಿ ಕಲಿತಿ, ಮುಂದಕ್ಕೆ ಯಾಕೆ ಶಿಕ್ಷಣ ಬೆಳೀತಿ ಅಂತ ಅವ್ರ ಹತ್ರ ಕೇಳಿದ್ರೆ ನನಗೆ ಡಾಕ್ಟರ್ ಆಗ್ಬೇಕು, ನನಗೆ ಇಂಜಿನಿಯರ್ ಆಗ್ಬೇಕು, ನನಗೆ ಸಂಪಾದನೆ ಆಗ್ಬೇಕು, ಹಿಂಗಾಗುವ ಇಂತಿಷ್ಟು ಸಂಪಾದನೆ ಬರಬೇಕು ಒಂದ್ಸರ್ತಿ ಮಾತಾಡಿಬಿಡಿ. ಈ ರೀತಿಯ ಉತ್ತರ ಅಲ್ಲದೆ
ಸಾರ್ಥಕವಾದಂತಹ ಜ್ಞಾನ ಭಂಡಾರವನ್ನು ತುಂಬಿಸಬೇಕು. ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ ಅಜ್ಞಾನ ತಿಮಿರಾಂಧಸ್ಯ. ಈ ರೀತಿಯ ಶ್ರೇಷ್ಠವಾದ ಕಲ್ಪನೆ ಯಾರ ತಲೆಯಲ್ಲೂ ಇಲ್ಲ. ತಂದೆ ತಾಯಿಯಂದ್ರೂ ಕೇಳಿದ್ರೆ ಮಕ್ಕಳನ್ನ ಏನ್ ಮಾಡ್ತೀಯಪ್ಪ ಅಂದ್ರೆ ಇಂಜಿನಿಯರ್ ಮಾಡಬೇಕು, ಅವ್ನು ನಾಳೆ ನನಗೆ ಪ್ರಾಯ ಆಗುವಾಗ ಅವನನ್ನು ಸಾಕ್ಬೇಕು. ಇದಲ್ಲದೆ ನಮ್ಮ ಗುರುಕುಲದ ಪದ್ಧತಿ ಏನು ಅದೆಲ್ಲ ಮರ್ತೋಯ್ತು. ಈಗ ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು, ಹಾಗಿರುವಾಗ ಈಗ ಇರುವಂತ ಮೆಕೋಲೆ ಪದ್ಧತಿಗಳೇನುಂಟು ಅದನ್ನು ಕಿತ್ತಾಕಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ ಏನುಂಟು, ನಮ್ಮ ವ್ಯವಸ್ಥೆ ಉಂಟು, ನಮ್ಮ ಸಾಮಾಜಿಕ ಪದ್ಧತಿ ಏನುಂಟು ಅದು ನಡೀತಾ ಇದೆ. ಅದಿರಲಿ, ನಮ್ಮ ಧರ್ಮ ನಮ್ಮ ಈ ಗುರುಕುಲದ ಪರಂಪರೆಯ ಪದ್ಧತಿ ಏನಿತ್ತೋ ಅದನ್ನು ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡಿ ಅಂತ ಶ್ರೇಷ್ಠವಾದಂತಹ ಒಂದು ವೈದಿಕ ವ್ಯವಸ್ಥೆಯನ್ನು ಮುಂದಿನ ತಲೆಮಾರಿಗೆ ಕೊಡಲಿಲ್ಲ ಅಂತೇಳಿ ಆದ್ರೆ ಅದನ್ನು ಹಾಳುಗಡಗಿದ ಮಹಾಪಾಪಕ್ಕೆ ನಾವು ಕಾರಣರಾಗ್ತೇವೆ. ನಾವಾಗಿ ಪಡೆದದ್ದಲ್ಲ ಅದು, ನಮ್ಮ ಬಡವಳಿ ಹಿಂದಿನ ತಲೆಮಾರಿಂದ ಬಂದದ್ದು. ಹಾಗಿರುವಾಗ ಯಾವ ಬುದ್ಧನ ಕಾಲಘಟ್ಟದಲ್ಲಿ, ಯಾವ ಈ ಮೆಕೋಲೆ ಪಾಶ್ಚಾತ್ಯ ಸಂಸ್ಕೃತಿಯ ಕಾಲಘಟ್ಟದಲ್ಲಿ ಈ ರೀತಿಯ ಪಾಶ್ಚಾತ್ಯರ ಅನೇಕ ದಬ್ಬಾಳಿಕೆಗಳ ಮೂಲಕವಾಗಿ ನಮ್ಮ ವೈದಿಕ ವ್ಯವಸ್ಥೆ ಯಾವಾಗ ನಾಶದ ಅಂಚಿನಕ್ಕೆ ಬಂದು ಇನ್ನು ಕೆಲವೇ ಸಮಯಗಳಲ್ಲಿ ವೈದಿಕ ಸಿದ್ಧಾಂತ ಸಮಗ್ರವಾಗಿ ನಾಶ ಆಗುತ್ತದೆ ಎಂಬಾಗ ಹೇಗೆ ಪರಮಾತ್ಮನು ದಶಾವತಾರವನ್ನೆತ್ತಿ ಲೋಕದಲ್ಲಿ ಕಂಟಕ ಬಂದಾಗ, ಕಂಟಕ ಪ್ರಾಯರು ಬಂದಾಗ ಅವರನ್ನು ನಾಶ ಮಾಡಿ ಧರ್ಮವನ್ನು ಎತ್ತಿ ಹಿಡಿದು ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮ ವಿಜಯಕ್ಕೆ ಧರ್ಮ ಯುದ್ಧಕ್ಕೆ ಸಾರಿ ಹೇಗೆ ಹತ್ತವತಾರಗಳನ್ನೆತ್ತಿ ಪರಮಾತ್ಮ ಹೇಗೆ ಬಂದಿದ್ದಾನೋ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಶ್ರೇಷ್ಠವಾದಂತಹ ವೈದಿಕ ವ್ಯವಸ್ಥೆ ಅಳಿವಿನಂಚಿಗೆ ಬಂದಾಗ ಅದನ್ನು ಪುನಃ ಉಳಿಸುವುದಕ್ಕೋಸ್ಕರ ನಮ್ಮ ಶಂಕರಾಚಾರ್ಯರು ಕೇರಳದ ಶ್ರೇಷ್ಠರು ಅವತಾರ ಪುರುಷರಾಗಿ ಬಂದರು. ಜೀವನವನ್ನು ಸನ್ಯಾಸಿ ಕಾಲಘಟ್ಟಕ್ಕೆ ಮೀಸಲಾಗಿರಿಸಿ ಸಂಪೂರ್ಣ ಅಹೋರಾತ್ರ ಕನ್ಯಾಕುಮಾರಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಮನೆ ಮನೆಗೆ ಹೋಗಿ ಮಠ ಮಠಗಳಿಗೆ ಹೋಗಿ ಮನುಷ್ಯರ ಅಂತರ್ಜ್ಯೋತಿಯನ್ನು ಉರಿಸಿ ಅವರ ಸರ್ವತೋಮುಖವಾದ ವಿಕಾಸ ಉಳಿಸುವುದಕ್ಕೆ ಬೇಕಾಗಿ ನಮ್ಮ ಸನಾತನ ಸಿದ್ಧಾಂತವನ್ನು ಸಾರಿ ಸಾರಿ ಹೇಳಿ ಬೆಳಗಿದಂತಹ ಪರಮಾತ್ಮ ಪುಣ್ಯಾತ್ಮ ಸನ್ಯಾಸಿ ಆ ವ್ಯವಸ್ಥೆಯ ಪರಮೋನ್ನತ ಪದವಿಯಲ್ಲಿರುವಂತಹ ಶ್ರೀ ಶಂಕರಾಚಾರ್ಯ ಮಹಾಸ್ವಾಮಿಗಳು ಅವರ ಕಾಲದಲ್ಲಿ ಆ ವೈದಿಕ ಸಿದ್ಧಾಂತ ಬುದ್ಧನ ಪರಂಪರೆ ತಪ್ಪು ಹೇಳಿದ್ದಲ್ಲ, ಬುದ್ಧನ ಪರಂಪರೆ ಸರಿಯಲ್ಲ ಹೇಳಿದ್ದಲ್ಲ, ಎಲ್ಲದಕ್ಕೂ ಮಿಗಿಲಾದ ಸರ್ವಶ್ರೇಷ್ಠವಾದಂತಹ ವ್ಯವಸ್ಥೆ ನಮ್ಮದು ವೈದಿಕ ಸಿದ್ಧಾಂತ. ದ್ವೈತ ಅದ್ವೈತ ಇಪ್ಪದು, ಮೂರ್ತಿಯ ಕಲ್ಪನೆ ಇಪ್ಪದು, ಮೂರ್ತಿ ಮಡಗಿಂಡಿ ಇಪ್ಪದು, ಮೂರ್ತಿ ಇಲ್ಲದೇ ಇಪ್ಪದು, ಹೀಗಿರ್ತ ಚರ್ಚೆ ಅದೆಲ್ಲ ಬಿಟ್ಟು ನಮ್ಮ ಸರಿಯಾದ ಆ ಅದ್ವೈತ ಸಿದ್ಧಾಂತ ಮತ್ತು ದ್ವೈತ ಸಿದ್ಧಾಂತ ಅದರ ತಮ್ಮೊಳಗೆ ಚರ್ಚೆ ಬೇಡ. ನಮ್ಮ ವೈದಿಕ ಸಿದ್ಧಾಂತ ಏನಿದ್ದು ಅದರ ಉಳಿಸಲೇಬೇಕಾಗಿ ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಿ ಬಂದವು. ಆ ಮಠದ ಮೂಲಕವಾಗಿ ಇಂದು ಈಗ ನಾವು ಅದರ ಉಳಿಸಿಂಡು ಈಗ ನಾವು ಮಾಡ್ತಾ ಇಪ್ಪ ಮಂಗಳ ಕಾರ್ಯಗಳು, ಬಾಕಿ ಇರುವಂತಹ ವ್ಯವಸ್ಥೆಯೋ ಪೂಜಾದಿ ವ್ಯವಸ್ಥೆಯೋ ದೇವಸ್ಥಾನಗಳು ಮಠಗಳು ದೈವಸ್ಥಾನಗಳು ಭಜನಾ ಮಂದಿರಗಳು ಯಾವುದೇ ನಮ್ಮ ಸಂಕಲ್ಪ ಇತ್ತು ಅದು ಈ ಸನಾತನ ಧರ್ಮದ ಉಳಿಯಿಂದಾಗಿ ಅದ್ರದ್ದು. ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ ಅಂತ ಆದ್ರೆ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ನಾವು ಭಕ್ತಿಗೆ ಬೇಕಾಗಿ ಹೋಗ್ತು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟು ಏನೇನು ಕೆಲಸ ಕಾರ್ಯಗಳು ನಡೀತಾ ಇದ್ದು, ಒಂದು ತಂತ್ರಿ ಒಂದು ತಂತ್ರ ಅಥವಾ ಒಂದು ಅಡಿಗೆ ಅಥವಾ ಒಂದು ಪೂಜೆ ಅದಕ್ಕೊಬ್ಬ ಕೀಶಾಂತಿ ಅದಕ್ಕೊಂದು ಮೇಶಾಂತಿ ಇತ್ಯಾದಿ ವ್ಯವಸ್ಥೆಗಳು ಇದೆಲ್ಲ ಇವತ್ತು ಉಳಿಸಿಕೊಂಡು ಬಂದದ್ದು ಉಳಿದದ್ದು ಯಾವುದರಿಂದ ಅಂತ ಹೇಳಿದ್ರೆ ಈ ಶಂಕರಾಚಾರ್ಯ ಪೀಠದ ಮೂಲಕವಾಗಿ ಸನಾತನ ಧರ್ಮವನ್ನು ಉಳಿಸಿದ ಏಕೈಕ ವ್ಯವಸ್ಥೆಯಿಂದ ಮಾತ್ರ. ಮನೆಯಲ್ಲೊಂದು ಮಂಗಳ ಕಾರ್ಯ ಯಾವಾಗ ಒಂದು ಪುಣ್ಯ ಕರ್ಮದಿಂದಾಗಿ ಅಲ್ಲಿವರೆಗೆ ಉತ್ತರ ಕ್ರಿಯಾವಾಗಿರುವಂತಹ ಸಕಲ ಕಾರ್ಯಕ್ರಮಗಳು ಕೂಡ ಇವತ್ತು ವೈದಿಕ ಸಿದ್ಧಾಂತದ ಅಡಿಯಲ್ಲಿ ಚಪ್ಪರದಲ್ಲಿ ಇರುವಂತದ್ದು. ಹಾಗಿರುವಾಗ ಈ ಸಿದ್ಧಾಂತದ ಮೂಲಕವಾಗಿ ವೈದಿಕ ಸಿದ್ಧಾಂತದ ಮೂಲಕವಾಗಿ ಯಾವ ಯಾವ ಕೆಲಸಗಳಲ್ಲಿ ನಮ್ಮ ನಮ್ಮ ಕರ್ಮಗಳಲ್ಲಿ ನಾವು ತೊಡಗಿದ್ದೇವೋ, ಯಾವ ಕರ್ಮ ಇರಲಿ ಯಾವ ನಮ್ಮ ಕೆಲಸ ಕಾರ್ಯಗಳಿರಲಿ ಯಾವ ಕೈಕರ್ಯಗಳಿರಲಿ ಅದು ಭಗವಂತನದ್ದಿರಲಿ ನಮ್ಮ ಸ್ವಂತದ್ದಿರಲಿ ಇದೆಲ್ಲ ಗುರುಸೇವೆ. ಆ ಗುರುಸೇವೆಯ ಚಪ್ಪರದ ಅಡಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಹಾಗಿರುವಾಗ ಕೃತಾರ್ಥರಾಗಿರ್ಬೇಕು, ಕೃತಜ್ಞರಾಗಬಾರ್ದು. ಆದ್ರಿಂದ ಕೃತಾರ್ಥರಾಗಿ ಕೃತಜ್ಞರಾಗಿ ನಮ್ಮ ಉಳಿವಿಗೆ ಕಾರಣರಾದಂತಹ ಈ ಶ್ರೇಷ್ಠ ಪರಂಪರೆಯನ್ನು ನಂಬಿಕೊಂಡು ಎತ್ತಿ ಹಿಡಿದು ಅದು ಯಾವುದೇ ಒಂದು ತೊಂದರೆ ಆಗದಂತೆ, ಅದಕ್ಕೆ ಯಾವುದೇ ಒಂದು ಹರಿಸ್ತಂಭಗಳು ಬಾರದಂತೆ ಆ ಶ್ರೇಷ್ಠ ಪರಂಪರೆಯಲ್ಲಿ ಸೇವೆ ಮಾಡಿಕೊಂಡು ಅದನ್ನು ಉಳಿಸಿ ಬೆಳೆಸುವಂತಹ ಕರ್ತವ್ಯ ಪ್ರತಿಯೊಬ್ಬರ ಮನೆಯಲ್ಲಿ ಮನೆಮಂದಿಗಳಲ್ಲಿ.